ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಶ್ರುತಿ ಮಾತಾಡ್ತಾ ಇರೋದು. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕ, ಸೊ ನಮಗೂ ಲೈಕ್ ಉತ್ತರ ಕರ್ನಾಟಕ ಸೊಗಡು ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಇವಾಗ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಲೈಕ್ 2-3 ಮೂವೀಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಬೇಕೇ ಬೇಕಾಗುತ್ತೆ. ತುಂಬ ಅಂದರೆ ತುಂಬ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಟೀಸರ್ ನೋಡಿದವರೆಲ್ಲ, ಇವಾಗ ಜಸ್ಟ್ 6 o'clock ರಿಲೀಸ್ ಆಯಿತು. ಆ್ಯಂಡ್ 6 o'clock ರಿಲೀಸ್ ಆಗಿದ್ದು 6:15 ವ್ಯೂಸ್ ನೋಡಿದರೆ ಆಲ್ಮೋಸ್ಟ್ 10,000 ರೀಚ್ ಆಗಿಬಿಟ್ಟಿದೆ. ಸೊ ಅದೇ ಒಂಥರ ಖುಷಿ, ಒಂದು ರೋಮಾಂಚನ ಆಗಿಬಿಡ್ತು. ಲೈಕ್ ಫಸ್ಟ್ ನನ್ನ ಸೆಕೆಂಡ್ ಮೂವಿ ರಿಲೀಸ್ ಆಗಿದೆ. ಆ್ಯಂಡ್ ದಟ್ ಟು ಲೈಕ್ ಉತ್ತರ ಕರ್ನಾಟಕ ಸೊಗಡಿರೋಂಥ, ನಾನು ಹುಟ್ಟಿ ಬೆಳೆದಿರೋ ಅಂಥ ಭಾಷೆಯಲ್ಲಿ ಮೂವಿ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಎಲ್ಲರೂ ಗೊತ್ತಿರೋಂಥ ಕಲಾವಿದರು ಮತ್ತು ಹೊಸಬ್ರು ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಅಭಿ ಅವರು ತುಂಬ ಚೆನ್ನಾಗಿ, ತುಂಬ ಅಭಿ ಸರು ಮತ್ತು ಮಾಸ್ತಿ ಸರು ಆ್ಯಂಡ್ ನಮ್ಮ ಮೂವಿ ಹೀರೋ ಸೋಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ನೋಡ್ತಾ ಇದ್ರೆ ಒಂಥರ ರಿಯಲಿಸ್ಟಿಕ್ ಆಗಿ ಬರುತ್ತೆ. ಏನು ನನಗೆ, ನಾನು ಉತ್ತರ ಕರ್ನಾಟಕ ಅಲ್ವಾ, ನಾನು ಅಲ್ಲಿ ಹುಟ್ಟು ಬೆಳೆದಿದ್ದೀನಿ. ಸೊ ಅಲ್ಲೆಲ್ಲ ಯಾವ ಥರ ಜನ ಇರ್ತಾರೆ, ಯಾವ ಥರ ಅಟ್ಟಾಯರ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಮೂವಿ ನೋಡಬೇಕಾದ್ರೆ ನಮ್ಮ ಅಜ್ಜಿ ಥರನೇ ಇದ್ದಾರಲ್ಲ, ನಮ್ಮ ಆಂಟಿ ಥರನೇ ಇದ್ದಾರಲ್ಲ, ಚಿಕ್ಕಮ್ಮ ಥರ ಇದ್ದಾರೆ, ದೊಡ್ಡಮ್ಮ ಥರ ಇದ್ದಾರೆ, ಆ ಥರ ಫೀಲ್ ಬರುತ್ತೆ. ಒಂದೊಂದು ಕ್ಯಾರೆಕ್ಟರೂ ಅಷ್ಟು ನೀಟಾಗಿ ಈ ಥರನೇ ಬೇಕು ಅಂತ ಡಿಸ್ಪ್ಲೇ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ತುಂಬ ವರ್ಕ್ ಮಾಡಿದ್ದಾರೆ ಅಂತಲೂ ವಿ ಕ್ಯಾನ್ ಸೇ ಇನ್ ದಿಸ್. ಉತ್ತರ ಕರ್ನಾಟಕದ ಹುಡುಗಿ, ಸೊ ಅದರಲ್ಲಿ ಒಂಥರ ತುಂಬ ಸೈಲೆಂಟ್ ಆಗಿರೋ ಹುಡುಗಿ, ಆ ಥರ ಅವ್ರು ನೋಡ್ತಾ ಇದ್ದಿದ್ದು. ಸೊ ಅದು ಆ ಥರನೇ ನನಗೆ ಆ ಥರ ಹುಡುಕ್ತಾ ಇರೋದಕ್ಕೆ ನಾನು ಅವ್ರಿಗೆ ಪ್ರೊಫೈಲ್ ಅವ್ರಿಗೆ ಬರೋದಕ್ಕೆ ಮ್ಯಾಚ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ಆಮೇಲೆ ಅದು ಲೈಕ್ ಉತ್ತರ ಕರ್ನಾಟಕ ಅಂದರೆ ತುಂಬ ಬಿಸಿಲು ಬೇರೆ. ಸೊ ಆ ಬಿಸಿಲಲ್ಲಿ ಶೂಟಿಂಗ್ ಮಾಡಿಕೊಂಡು ಅಷ್ಟೇ ತರಲೇನೋ ಮಾಡಿಕೊಂಡು, ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ತುಂಬ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ನಂದು ಮೂವೀಸ್ ಸೆಲೆಕ್ಟ್ ಮಾಡೋ ಟೈಮಲ್ಲೂ ಆಯಿತು, ನಾನು ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಕಂಟೆಂಟ್ ಓರಿಯೆಂಟೆಡ್ ಇದ್ದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದರಲ್ಲಿ ಈ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಟೀಮಲ್ಲಿ ನನಗೆ, ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕಿಂತನೂ ಜಾಸ್ತಿ ಈ ಥರ ಒಂದು ದೊಡ್ಡ ಟೀಮ್ ಜೊತೆ ನಾನು ಒಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ ವಿಚಾರ. ಏನೋ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಯಾಕಂದರೆ ಅಭಿ ಸರೂ ಲೈಕ್ ಏನೋ ಸೂರಿ ಸರ್ ಅವರ ಹತ್ರ ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮಾಸ್ತಿ ಸರ್ ಬಗ್ಗೆ ಹೇಳೋದೇ ಇಲ್ಲ. ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಇದೆ. ಆ್ಯಂಡ್ ಶಿವಸೇನಾ ಸರ್ ಕ್ಯಾಮ್ರಾಮ್ಯಾನು. ಸೊ ಇದನ್ನೆಲ್ಲ ನೋಡಿದ್ರೆ ಇವ್ರ ಮುಂದೆ ನಾವೆಲ್ಲ ಇವಾಗ ಲೈಕ್ ಏನೋ ಇವಾಗ ಹುಟ್ಟಿ ಲೈಕ್ ಪುಟ್ಟ ಪಾಪು ಥರ ಒಂದೆರಡು ಹೆಜ್ಜೆಗಳನ್ನಿಡ್ತಾ ಇದ್ದೀವಿ. ಸೊ ಇವ್ರ ಜೊತೆ ನಾವು ಕೆಲಸ ಮಾಡೋದೇ ಒಂದು ಪುಣ್ಯ. ಸೊ ದಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಕಲಿತೆ ನಾನು, ಯಾಕಂದರೆ ನಾರ್ಮಲ್ ಆಗಿ ಆ್ಯಕ್ಟಿಂಗು ಇದರಲ್ಲಿ ರಿಯಲಿಸ್ಟಿಕ್ ಆಗಿ ಆ್ಯಕ್ಟಿಂಗು. ಸೊ ಅಭಿ ಸರೂ ತುಂಬ ಲೈಕ್ ಏನಾದರೂ ಬೇಕು ಅಂತಂದರೆ ನೀಟಾಗಿ ಹೇಳೋರು, ಹಿಂಗಿರಲಿ ಹಿಂಗಿರಲಿ ಒಂದೊಂದು ಸತಿ ಆ್ಯಕ್ಟು ಮಾಡಿ ತೋರಿಸಿದ್ದಾರೆ. ಸೊ ಇಟ್ ವಾಸ್ ವೆರಿ ಗುಡ್. ನನಗಿಂತರ ತುಂಬ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸೇ ಇತ್ತು. ಎಲ್ಲರೂ ಲೈಕ್ ನನಗೆ ಫಸ್ಟ್ ಪೋಸ್ಟರ್ ಅನೌನ್ಸ್ ಆಯ್ತಲ್ಲ ಮುಂಚೆಯಿಂದನೇ, ಅವಾಗಿಂದನೇ ನನಗೆ ಈ ಮೂವಿ ಮೇಲೆ ತುಂಬ ಹೋಪ್ಸ್ ಇದೆ, ನಿಂಗೆ ಒಳ್ಳೇದಾಗುತ್ತೆ ಈ ಥರನೇ ತುಂಬ ಜನ ಹೇಳಿದ್ದು. ಆ್ಯಂಡ್ ಎಲ್ಲ ಕಡೆ ಹೋದ್ರೂ ಏನೇನು ಅದು ಮೂವಿ ಮಾಡ್ತಿದ್ಯಲ್ಲ, ಏನೋ ಒಂಥರ ಹೊಸದಾಗಿದೆ, ಅದು ಅಭಿ ಸರ್ ಮಾಡ್ತಿದ್ದಾರೆ ಅಂದರೆ ಏನೋ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಲೈಕ್ ಅಭಿ ಸರ್ ಇಷ್ಟೊಂದು ಫೇಮಸ್ಸಾ ಅಂತ, ಇಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ದಾರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವಾಗ ಬಂದಿರ್ ನಾನು ನ್ಯೂ ಟು ದ ಇಂಡಸ್ಟ್ರಿ ಅಲ್ವಾ, ಎಲ್ಲೇ ಹೋದ್ರೂ ಅಭಿ ಸರ್ ಮಾಡ್ತಿದ್ದಾರಲ್ಲ ಆದರೆ ನೀವೇ ಹೀರೋಯಿನ್ ಅಲ್ವಾ ಅಂತ, ಸೋಮು ಸೌಂಡ್ ಇಂಜಿನಿಯರ್ ನೀವೇ ಮಾಡ್ತಿದ್ದೀರಲ್ಲ ಅನ್ನೋ ಆ ಥರ. ಹೀಗೆ ಏನು ಇಷ್ಟೊಂದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆಯಲ್ಲ ಇಷ್ಟು ಬೇಗನೆ, ಇನ್ನೂ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ. ಸೊ ಒಂಥರ ಎಲ್ರಿಗೂ ಪಬ್ಲಿಕ್ ಅವಾಗಲೇ ಆಗಿಬಿಟ್ಟಿತ್ತು. ಸೊ ಇವಾಗ ಟೀಸರ್ ಬಂದಿದೆ, ಟೀಸರ್ ನೋಡಿಬಿಟ್ಟಂತೂ ಎಲ್ಲರೂ ಲೈಕ್ ತುಂಬ ಜನ ಮೆಸೇಜು ಮಾಡಿದರು ಆ್ಯಂಡ್ ಕಾಲು ಮಾಡಿದರು. ಆ್ಯಂಡ್ ದೇ ಆರ್ ಸ್ಟಿಲ್ ಕಾಲಿಂಗ್ ಮೀ ಲೈಕ್ ತುಂಬ ಚೆನ್ನಾಗಿದೆ ಅಂತ. ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮನೂ ನೋಡಿದರು, ಅಪ್ಪ ಅಮ್ಮ ಎಲ್ಲ ಫುಲ್. ಅದು ಅವ್ರಿಗೆ ಇನ್ನೂ ಒಂದಂದರೆ ಸ್ಟಾರ್ಟಿಂಗ್ ಅದು ಭಜನೆದು ಬರುತ್ತಲ್ಲ ಅದಂತೂ ನಮ್ಮ ಅಮ್ಮ ಫುಲ್ ಖುಷಿಯಾಗ್ಬಿಟ್ರು, ಏನು ಮಜವಾಗಿದೆ ನೋಡ, ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ಅಂತ. ಸೊ ಎಲ್ಲರೂ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಯಿತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಲೈಕ್ ಅಲ್ಲೇ ಶೂಟಿಂಗ್ ಮಾಡಿ ನಾನು ಅಲ್ಲೇ ಹುಟ್ಟಿ ಬೆಳೆದಂಥ ಹುಡುಗಿ. ಆ್ಯಂಡ್ ಈ ಟೀಮಲ್ಲಿ ಈ ಟೀಮಲ್ಲಿ ಆ್ಯಕ್ಟಿಂಗ್ ಮಾಡಿದವ್ರು ಎಲ್ಲರೂ ಉತ್ತರ ಕರ್ನಾಟಕದವ್ರು ಆಲ್ಮೋಸ್ಟ್. ಆ್ಯಂಡ್ ಬಟ್ ಟೆಕ್ನಿಷಿಯನ್ಸ್ ಬಿಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವರೇ. ಸೊ ಎಲ್ಲರೂ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಇನ್ನೂ ನೋಡಬೇಕು, ನೀವು ನೋಡಿ ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ.